ಆತ್ಮೀಯ ಶಿಕ್ಷಕರೇ ಪೋಷಕರೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ನಾನು ಇಂಪಾರ್ಟೆಂಟ್ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದೇನೆ ಏನದು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅಲ್ವಾ ಎಲ್ರಿಗೂ ಕೂಡ ನೆನಪಿದೆ ಅಂತ ಹೇಳಿ ಅನ್ಕೊಳ್ತೇನೆ ಆದ್ರೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಒಂದು ಹೊಸ ಸುತ್ತೋಲೆಯನ್ನ ಹೊರಡಿಸಿದೆ ಈ ಸುತ್ತೋಲೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸ್ತಾ ಇರ್ತಕ್ಕಂತಹ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನ ರಹಿತ ವಿದ್ಯಾರ್ಥಿಗಳಿಗೆ ಅಂದ್ರೆ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೆ ಹನ್ನೊಂದನೇ ತರಗತಿ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ಈ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗಳು ಇರೋದಿಲ್ಲ ಅದರ ಬದಲಾಗಿ ಈ ಹಿಂದೆ ಏನು ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾ ಇತ್ತಲ್ವಾ ಅದೇ ರೀತಿ ಮೌಲ್ಯಾಂಕನ ಪರೀಕ್ಷೆಗಳು ನಡೆಯುತ್ತೆ ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಹೇಳ್ತಾ ಇದೆ ಬನ್ನಿ ಹಾಗಿದ್ರೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಈ ಹಿಂದಂತೂ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಬೋರ್ಡ್ ಪರೀಕ್ಷೆಯ ವಿಚಾರ ತುಂಬಾ ಚರ್ಚೆಗೆ ಒಳಪಟ್ಟಿತ್ತು ಅಂತಾನೆ ಹೇಳ್ಬೋದು ಕೊನೆಗೆ ಫಲಿತಾಂಶವನ್ನ ಕೂಡ ಕೋರ್ಟ್ ಅಲ್ಲಿ ತಡೆ ಹಿಡಿದಿದ್ರು ಪರೀಕ್ಷೆ ಬೇಡ ಅಂದು ಮತ್ತೆ ಮುಂದಿನ ದಿನಗಳಲ್ಲಿ ಪರೀಕ್ಷೆಯನ್ನ ಕೂಡ ನಡೆಸಲಾಗಿತ್ತು ಆದ್ರೆ ಈಗ ಬೋರ್ಡ್ ಪರೀಕ್ಷೆ ಬೇಡ ಮೌಲ್ಯಾಂಕನ ಪರೀಕ್ಷೆಯನ್ನೇ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ ಬನ್ನಿ ಹಾಗಿದ್ರೆ ಏನಿದೆ ಈ ಸುತ್ತೋಲೆನಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಒದ್ತಾ ಇರತಕ್ಕಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದರಿಂದ ಹತ್ತನೇ ತರಗತಿವರೆಗಿನ ಮೌಲ್ಯಾಂಕನವನ್ನು ನಡೆಸೋ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿ ಇದಾಗಿದೆ ಅದರಂತೆ ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಕಲಿಕಾ ಚೇತರಿಕೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಲಿಕಾ ಬರ್ ಬಲವರ್ಧನೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಜೂನ್ ತಿಂಗಳಲ್ಲಿ ನಾವು ಇವಾಗ ಸೇತು ಬಂಧವನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇವೆ ಹಾಗೆ ಈ ವರ್ಷದ ಒಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಶಾಲಾ ವಿದ್ಯಾರ್ಥಿಗಳ ಬ್ಯಾಗ್ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಠ್ಯಪುಸ್ತಕವನ್ನು ಭಾಗ ಒಂದು ಮತ್ತು ಭಾಗ ಎರಡು ಅಂತ ಹೇಳಿ ಪ್ರತ್ಯೇಕವಾಗಿ ಮುದ್ರಿಸಲಾಗಿದೆ ಭಾಗ ಒಂದರ ಪಠ್ಯ ಶೇಕಡ ಐವತ್ತು ಪರ್ಸೆಂಟ್ ಇದ್ದರೆ ಭಾಗ ಎರಡರಲ್ಲಿ ಆ ಶೇಕಡ ಐವತ್ತರಷ್ಟು ಆ ಪಠ್ಯ ಇರುತ್ತೆ ಎರಡು ಪರೀಕ್ಷೆಗೆ ಎಂಟನೇ ತರಗತಿ ಹಾಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಸಂಪೂರ್ಣ ಪಠ್ಯಕ್ರಮವನ್ನ ಓದ್ಕೋಬೇಕಾಗತ್ತೆ ಅದ್ರ ನಾವು ಮುಂದುವರೆದು ನೋಡೋದಾದ್ರೆ ನೋಡಿ ಇಲ್ಲಿ ನಾಲ್ಕನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸೇತು ಬಂದ ಕಾರ್ಯಕ್ರಮ ಯಾವ ರೀತಿ ನಡೆಸಬೇಕು ರೂಪಣಾತ್ಮಕ ಹಾಗೆ ಸಂಕಲನಾತ್ಮಕ ಮೌಲ್ಯಾಂಕನವನ್ನು ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಶಾಲಾ ಹಂತದಲ್ಲಿ ನಿಗದಿತ ಕಾಲಾವಧಿಯೊಳಗೆ ಇಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಬಾರಿ ನಿಮಗೆ ಬೋರ್ಡ್ ಪರೀಕ್ಷೆಗಳು ಇರೋದಿಲ್ಲ ಅದ್ರ ಬದಲು ಸ್ಕೂಲ್ ಲೆವೆಲಲ್ಲೇ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಸುತ್ತೋಲೆ ಹೇಳ್ತಾ ಇದೆ ಹಾಗಂತ ಇದೇ ನಾವು ಫೈನಲ್ ಡಿಸಿಷನ್ ಅಂತ ಹೇಳಿ ಹೇಳೋದಕ್ಕಾಗಲ್ಲ ಮುಂದೆ ಯಾವ್ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಿ ಕೂಡ ನಾವು ಹೇಳೋದಕ್ಕಾಗಲ್ಲ ಆದರೆ ಏನಕ್ಕೂ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಅಲರ್ಟ್ ಆಗಿರಿ ಮೊದಲೆಲ್ಲ ಪಬ್ಲಿಕ್ ಪರೀಕ್ಷೆಗಳಿಲ್ಲ ಅಂತ ಹೇಳ್ತಾ ಇದ್ದರು ಆದರೆ ಮತ್ತೆ ಪ್ರಾರಂಭ ಮಾಡಿದ್ರು ಆದರೆ ಈ ಆರಂಭಿಕ ಸುತ್ತೋಲೆನಲ್ಲಿ ಏನು ಹೇಳ್ತಿದ್ದಾರೆ ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ ಮೊದಲಿನ ಥರನೇ ಮೌಲ್ಯಾಂಕನ ಪರೀಕ್ಷೆ ಇರುತ್ತೆ ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ಯಾವ ರೀತಿಯ ಬದಲಾವಣೆಗಳು ಕೂಡ ಬೇಕಾದರೆ ಫ್ಯೂಚರಲ್ಲಿ ಆಗ್ಬೋದು ಆದರೆ ನಮ್ಮೆಚ್ಚರಿಕೆಯಲ್ಲಿ ನಾವಿರೋಣ ಅಂತೇಳಿ ಹೇಳ್ತಾ ಇನ್ನು ಮುಂದುವರೆದು ನೋಡೋದಾದರೆ ಇಲ್ಲಿ ರೂಪಣಾತ್ಮಕ ಪರೀಕ್ಷೆಯನ್ನು ಸಂಕಲನಾತ್ಮಕ ಪರೀಕ್ಷೆಯನ್ನು ಯಾವ್ಯಾವ ರೀತಿ ಮಾಡಬೇಕು ಅಂತೇಳಿ ಈ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ ಇದನ್ನ ನೀವು ಡೀಟೇಲ್ ಆಗಿ ನೋಡ್ಬೋದು ಹಾಗೆ ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಫುಲ್ ಪೋರ್ಷನ್ ಇರುತ್ತೆ ನೀವು ಏನು ಎಸ್ ಎ ಟು ಎಕ್ಸಾಮ್ ಬರೀತಿರಲ್ವಾ ಎಸ್ ಎ ಟು ಪರೀಕ್ಷೆಗೆ ಫುಲ್ ಸಿಲೆಬಸ್ ಇರುತ್ತೆ ಅದ್ರ ಜೊತೆ ಫಿಫ್ಟಿ ಪ್ಲಸ್ ಟೆನ್ ಐವತ್ತು ಪ್ಲಸ್ ಹತ್ತು ಐವತ್ತಕ್ಕೆ ಲಿಖಿತ ಹಾಗೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಇನ್ನು ಒಂಬತ್ತನೇ ತರಗತಿ ಎಸ್ ಎ ಟು ಪರೀಕ್ಷೆಗೆ ಸಂಪೂರ್ಣ ಸಿಲೆಬಸ್ ಇರುತ್ತೆ ಅದ್ರ ಜೊತೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ ಇಂಟರ್ನಲ್ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರಥಮ ಭಾಷೆ ವಿಷಯದಲ್ಲಿ ನೂರು ಅಂಕಗಳಿಗೆ ಲಿಖಿತಾ ಇದ್ದರೆ ಇಪ್ಪತ್ತೈದು ಅಂಕಗಳಿಗೆ ಆಂತರಿಕ ಇರುತ್ತೆ ಇನ್ನು ಮಿಕ್ಕಿರ್ತಕ್ಕಂಥ ಸಬ್ಜೆಕ್ಟು ಏಯ್ಟಿ ಮಾರ್ಕ್ಸ್ಗೆ ನಿಮಗೆ ಥಿಯರಿ ಇದ್ದರೆ ಇನ್ನು ಟ್ವೆಂಟಿ ಮಾರ್ಕ್ಸು ಇಂಟರ್ನಲ್ಸ್ ಇರುತ್ತೆ ಸೊ ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂತಹ ಮಾಹಿತಿ ಈ ಒಂದು ಸುತ್ತೋಲೆಯ ಪ್ರಕಾರ ಏನು ಅಂತ ಹೇಳಿದ್ರೆ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಿದ್ದೀರಲ್ಲ ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನ ರಹಿತ ಆಗಿರ್ಬೋದು ಹಾಗೆ ಅನುದಾನಿತ ಆಗಿರ್ಬೋದು ಸೊ ನಿಮಗೆ ಸದ್ಯಕ್ಕೆ ಇವಾಗ ಈ ಸುತ್ತೋಲೆ ಪ್ರಕಾರ ಬೋರ್ಡ್ ಪರೀಕ್ಷೆಗಳು ಇಲ್ಲ ಈ ಈ ಏನು ಎರಡು ವರ್ಷದ ಹಿಂದೆ ಶಾಲಾ ಹಂತದಲ್ಲೇ ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡ್ತಾ ಇದ್ರಲ್ವ ಸೊ ಆ ರೀತಿ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಈ ಸುತ್ತೋಲೆ ಹೇಳ್ತಾ ಇದೆ ಈಗ ಅನ್ಕೊತೀನಿ ಸ್ಟೂಡೆಂಟ್ಸ್ಗೆ ಮತ್ತು ಆ ಪೇರೆಂಟ್ಸ್ಗೆ ಒಂದು ರಿಲೀಫ್ ಸಿಕ್ತು ಅಂತ ಹೇಳಿ ಅಂದ್ಕೊಳ್ತಾನೆ ಕೆಲವರು ಮೌಲ್ಯಾಂಕನ ಪರೀಕ್ಷೆ ಬೇಕು ಅಂತ ಹೇಳ್ತಿದ್ರು ಕೆಲವರು ಬೇಡ ಅಂತ ಹೇಳಿ ಹೇಳ್ತಿದ್ರು ಏನೇ ಆದ್ರೂ ಚಿಕ್ಕ ಮಕ್ಕಳಿಗೆ ಪರೀಕ್ಷೆ ಸ್ವಲ್ಪ ಅಂತ ಹೇಳಿ ಅನಿಸುತ್ತೆ ಐದನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂಥೇಳಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂಥೇಳಿ ಹೇಳ್ತಾ ಏನು ನೋಡೋಣ ಸದ್ಯದ ಸುತ್ತೋಲೆ ಪ್ರಕಾರ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪಬ್ಲಿಕ್ ಎಕ್ಸಾಮ್ ಇರೋದಿಲ್ಲ ಸ್ಕೂಲ್ ಲೆವೆಲಲ್ಲೇ ಎಕ್ಸಾಮ್ ಇರುತ್ತೆ ಸ್ಕೂಲ್ ಲೆವೆಲಲ್ಲೇ ನಿಮ್ಮ ಟೀಚರ್ಸೇ ಕ್ವಶನ್ ಪೇಪರ್ ಮಾಡ್ತಾರೆ ನಿಮ್ಮ ಟೀಚರ್ಸೇ ವ್ಯಾಲ್ಯೂಯೇಷನ್ ಮಾಡ್ತಾರೆ ಸದ್ಯಕ್ಕೆ ಇದಿಷ್ಟು ಮಾಹಿತಿ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು